ಹಲೋ, ಅಹೋರಾತ್ರ. ಹಾ ಚೆನ್ನಾಗಿದ್ದೀರಾ? ಏಯ್ ಬೇಗ ಹೇಳ, ನಂಗೆ ಟೈಮ್ ಇಲ್ಲ. ಅಹೋರಾತ್ರ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಒಂದು ವಿಷಯ ಮಾತಾಡಬೇಕಾಗಿತ್ತು. ಬೇಗ. ಆಯಿತು. ಈಗ ನಮ್ಮ ಒಂದು, ನಾನು ಆಕ್ಚುಲಿ ಅಮೆರಿಕಾದಿಂದ ಫೋನ್ ಮಾಡ್ತಾ ಇದ್ದೀನಿ. ತುಂಬಾ ದಿವಸದಿಂದ ಟ್ರೈ ಮಾಡಿದೆ, ನೀವು ಸಿಗಲಿಲ್ಲ. ಬಟ್ ನನ್ನ ದೇವ್ರ ದಯ ಇವಾಗ ಸಿಕ್ತು. ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಮ್ಮ ವೈಫ್ ಇಲ್ಲೇ ಇರೋದು. ಸೊ ನನಗೊಂದು ವಿಷಯ ಗೊತ್ತಾಗಬೇಕಾಗಿತ್ತು ಅವ್ರ ಹತ್ರ. ನಾನು ಸಣ್ಣ ಚಿಕ್ಕ ವಯಸ್ಸು, ಆರನೇ, ನಾನು ಅವಾಗ 6th ಸ್ಟ್ಯಾಂಡರ್ಡ್ ಇದ್ದೆ. 10, 11, 12 ನನ್ನ ವಯಸ್ಸು. ಅವಾಗ ನಾವು ಕೇರಳಗೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಜೊತೆ. ಸೊ ಅಲ್ಲಿ ನಾವು ತಿಂಡಿ ತಿನ್ನೋಕೆ ಒಂದು ಪ್ಲೇಸ್ ಹೋದಾಗ ಅಲ್ಲೊಂದು ಐಟಮ್ ಬಗ್ಗೆ ನನಗೆ ಗೊತ್ತಾಯ್ತು. ಪರೋಟ ಬೀಫ್ ಕರಿ ಅನ್ನೋರು. ನನಗೆ ಬೀಫ್ ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ. ನಾನು ನನ್ನ ತಂದೆನ ಕೇಳಿದಾಗ ಅದು ಹಸುವಿನ ಮಾಂಸ ಅಂತ ಹೇಳಿದ್ರು. ಅವ್ರ ಹತ್ರ ನನಗೊಂದು ಹೇಳಿ, ನಾವು ಹಸುನ ಮಾತೃ ಅಂತ ಪೂಜಿಸ್ತೀವಿ, ಐ ಮೀನ್ ತಾಯಿಗೆ ಹೋಲಿಸ್ತೀವ ಅಂತ ಹಸುನ. ಸೊ ಅಂತ ಹಸುನ ನಾವು ಕತ್ತರಿಸಿ ತಿಂತೀವಲ್ಲ, ಅದು ಎಷ್ಟ್ರ ಮಟ್ಟಿಗೆ ಸರಿ, ಎಷ್ಟ್ರ ಮಟ್ಟಿಗೆ ತಪ್ಪು? ಸೊ ಅದನ್ನ ತಿನ್ಬಿಟ್ಟು ನಾವು ನಿಜವಾಗ್ಲು ಅದನ್ನ, ನಾನಂತೂ ತಿನ್ನಲ್ಲ, ಅದನ್ನ ತಿನ್ನೋರು ನಿಜವಾಗ್ಲು ಅದನ್ನ ತಿಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಬೇಕು? ಆಹಾರ ಹತ್ರ ನಿಮ್ ಪ್ರಕಾರ ಏನು ಅದು? ಆಗೋಯ್ತಲ್ಲ, ನೀನು ಯಾವಾಗ್ಲೂ ತಿಂದಿದ್ಯಾ? ನಿನ್ ಮನ್ಸಲ್ಲಿ ಭಾವನೆ ಇದೆಯಲ್ಲ, ಭಕ್ತಿ ಭಾವ. ಇಲ್ಲ ಇಲ್ಲ, ನಾನ್ ತಿಂದಿಲ್ಲ, ನಾನ್ ತಿಂದಿಲ್ಲ. ಹೌದಾ? ಹಾಗಾದ್ರೆ ತಪ್ಪು. ಬೇರೆ ಅದು ಏನ್ ಗೊತ್ತಾ, ಅದು ತಾಯಿ ಸಮಾನ ಅಲ್ವಾ? ಮತ್ ಇನ್ನೊಂದ್ ಏನ್ ಗೊತ್ತಾ, ತಿನ್ನುವುದು ವಿಚಾರದಲ್ಲಿ ನಾನ್ ನಿನ್ಗೆ ಹೇಳಲ್ಲ ಕಣೋ. ತಿನ್ನುವುದು ವಿಚಾರದಲ್ಲಿ ಸಹದೇವ ತಂದೆಯ ಬೆರಳನ್ನೇ ತಿಂದ. ಏನದು ಅಂದ್ರೆ ಭಕ್ತಿ ಭಾವದಿಂದ. ನಾವ್ ಚಿಕ್ಕ ಮಗು ಇದ್ದಾಗ, ಏ ನಮ್ ತಾಯಿ ಏನಾದ್ರೂ ಸತ್ತೋಗ್ಬಿಟ್ರು, ನನ್ಗೆ ಇರೋಕ್ಕಾಗಲ್ಲಪ್ಪ, ನಾನಂತೂ ಅಮ್ಮನ್ನ ಫುಲ್ ತಿಂದು ಬಿಡ್ತೀನಿ ಅನ್ಕೋತಿದ್ವಿ ನಾವು. ನೀನು ಹಂಗೆ ಅನ್ಕೊಂಡಿರ್ತೀವಿ, ಯಾಕಂದ್ರೆ ಅಷ್ಟು ಇನ್ನುವಷ್ಟು ಪ್ರೀತಿ ಅದಲ್ಲ. ಏಯ್ ನಾಯಿ, ಹಸುವನ್ನ ತಿನ್ನುವುದಕ್ಕಿಂತ ಹೆಚ್ಚು ತಪ್ಪೇನ್ ಗೊತ್ತಾ? ಹಸುವನ್ನ ಕೊಲ್ಲುವುದು, ತಿನ್ನುವುದಕ್ಕೋಸ್ಕರ ಕೊಲ್ಲುವುದು. ಯಾವುದೇ ಸತ್ತ ಪ್ರಾಣಿಯನ್ನ ತಿನ್ನುವುದು ತಪ್ಪಿಲ್ಲ, ಆದ್ರೆ ಕೊಲ್ಲುವುದು ತಪ್ಪು. ಅರ್ಥ ಮಾಡ್ಕೊ. ಈಗ ಅದನ್ನ ಕೊಂದೇ ತಿಂತಾ ಇದಾರಲ್ಲ ಅವ್ರ ಹತ್ರ. ಅದು ತಪ್ಪು ಕತ್ತೆ. ತಲೆ ತಿನ್ನಕ್ ಫೋನ್ ಮಾಡಿದ್ಯಾ ಬೆಳಗ್ಗೆ ಬೆಳಗ್ಗೆ? ನನ್ನ ಕೇಳ್ತೀಯ? ನಿನ್ ಗೊತ್ತಿಲ್ಲ ಹಸುನ್ ತಿನ್ನದ್ ತಪ್ಪು ಅಂತ? ಹೌದು ಹೌದು, ಒಳ್ಳೆ ತಲೆ ಕೇಳಿದ್ದೆ ಕೇಳ್ತಾನೆ ಯಾವನ ಇವನು. ತಿಂದೇ ಇದ್ರು ತಪ್ಪಾಗತ್ತೆ, ಗೊತ್ತಿರೋ ಪ್ರಾಣಿನ ತಿಂದೇ ಇದ್ರು ತಪ್ಪಾಗತ್ತೆ, ಗೊತ್ತಾ ನಿಂಗೆ? ಅದಕ್ಕೆ ನಿಮ್ಗಿಂತ ಕ್ರಿಮಿಕೀಟಗಳು ಮೇಲೂ ಭೂಮಿಗೆ ಭಾರ ಆಗಬಾರ್ದು ಅಂತ ಸತ್ತ ಪ್ರತಿಯೊಂದು ಪ್ರಾಣಿಯನ್ನ ತಿನ್ನತ್ತೆ, ಸತ್ತ ಪ್ರತಿಯೊಂದು ಜೀವಿಯನ್ನ ತಿನ್ನತ್ತೆ ಹುಳುಗಳು. ಅವು ಮೇಲೆ ಸ್ವಚ್ಛ ಮಾಡುತ್ತೆ ಭೂಮಿನ. ಹೌದು, ನೆಗೆಟ್ಸ್ ಮೇಲಲ್ವೋ ಜೀವನದಲ್ಲಿ ಶುದ್ಧ ಮಾಡುತ್ತೆ. ಹೌದು ಹೌದು ಹೌದು, ತಿನ್ನುವುದು ತಪ್ಪಲ್ಲ ಅಂತ ಹೇಳ್ತಾ ಇದೀನಿ. ಹೇಳ್ತಾ ಹೇಳ್ತಾ ಇದ್ದಾನೆ ಇವನು, ತಿನ್ನುವುದು ತಪ್ಪಲ್ಲ ಆದ್ರೆ ಕೊಲ್ಲುವುದು ತಪ್ಪು ಅನ್ನೋದು ತಿಳ್ಕೊ ಫಸ್ಟ್. ಹೌದು, ಕೊಲ್ಲುವುದು ತಪ್ಪು, ತಿನ್ನುವುದು ತಪ್ಪಲ್ಲ. ಅರ್ಥ ಆಯ್ತು ಅವರ ಹತ್ರ. ಈ ಜಗತ್ತು ಸೃಷ್ಟಿಯಾಗಿರೋದೆ ಸತ್ತ ದೇಹಗಳು ಹಾಳಾಗಬಾರ್ದು ಅಂತ, ರೀಸೈಕ್ಲಿಂಗ್ ಅದು. ಹಾಗಾದ್ರೆ ನಿನ್ ಬಾಟಲ್ಸ್ ಎಲ್ಲ ರೀಸೈಕಲ್ ಮಾಡ್ತೀಯಲ್ಲ, ಹಂಗೆ ರೀಸೈಕಲ್ ಮಾಡಿದ್ದಾರೆ ದೇವರು. ಎಲ್ಲ ಸತ್ತ ಪ್ರಾಣಿಗಳನ್ನ ಬೇರೆ ಪ್ರಾಣಿಗಳಿಗೆ ವೇಸ್ಟ್ ಆಗಬಾರ್ದು ಅಂತ ಆಹಾರ ಆಗ್ಲಿ ಅಂತ ಮಾಡಿದ್ದಾರೆ. ಅದೇನ್ ಮಾಡಿದೆ, ಈ ಹಸಿವಿನ ಆತುರತೆಯಿಂದ ಆಹಾರಕ್ಕೋಸ್ಕರ ಕೊಂದು ತಿನ್ನೋಕ್ ಶುರು ಮಾಡ್ಬಿಟ್ಟು ಪ್ರಾಣಿಗಳು ಪಕ್ಷಿಗಳೆಲ್ಲ. ಅದರ ಪರಿಣಾಮ ಈ ಸುಖ ದುಃಖಗಳು, ಈ ಸುಖ ದುಃಖಗಳಿಂದ ನಮಗ್ ಕಷ್ಟಗಳು. ಒಂದೇ ಒಂದು ಪ್ರಾಣಿನ ಇಟ್ಕೊಂಡು ಮೇಕೆ ಹಾಲು ಕುಡಿತೀವಿ, ಮೇಕೆನೂ ಕೊಲ್ಲೋದ್ ತಪ್ಪೇ. ಹೌದು, ಎಲ್ಲ ತುಂಬಾ ಜನ ಯಾವುದೇ ಪ್ರಾಣಿ ಆಗಿರ್ಲಿ ಕೊಲ್ಲೋದ್ ತಪ್ಪು. ನೀನ್ ಹಾಲು ಕುಡಿದ ಇದ್ರು ಕೊಲ್ಲೋದ್ ತಪ್ಪೆ. ಹುಲಿನ ಕೊಲ್ಲೋದ್ ತಪ್ಪು. ಹುಲಿ ಪಾಪ್ಯುಲೇಷನ್ ಹೊರಟೋಗಿದೆ ಗೊತ್ತಾ ನಿಮ್ಗೆ? ಈ ಹುಲಿಗಳು ಇಲ್ದಂಗ ಆಗೋಗಿದೆ. ಯಾ ರಾಜರ ಕಾಲದಿಂದ ಬರೀ ಕ್ರೂರ ಪ್ರಾಣಿಗಳನ್ನ ಕೊಂದು 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 ಅವುಗಳ ಪಾಪ್ಯುಲೇಷನ್ ಬ್ಯಾಲೆನ್ಸ್ ಇಲ್ದಂಗ ಆಗಿದೆ. 30 ಹುಲಿಗಳಿದೆ ಲೆಕ್ಕಾಚಾರ ಹಾಕಿದ್ರೆ ಕರ್ನಾಟಕದಲ್ಲಿ. ಒಳ್ಳೆ ಹೌದು, ಹುಲಿಗಳ ಸಂತತಿನೇ ಇಲ್ದಂಗ ಹೋಗಿದೆ, ಗುಬ್ಬಿಗಳು ಇಲ್ದಂಗ ಹೋಗಿದೆ. ಜನರ ಈ ಸ್ವಾರ್ಥಕ್ಕೆ, ವಿದ್ಯುತ್ ತಂತಿಗಳಿಂದ, ವಿದ್ಯುತ್ ತಂತಿಗಳಿಂದ ಪಕ್ಷಿ ನಾಶ ಆಗಿದೆ. ಆಂದೋಲನ ನನಗೆ ತುಂಬಾ ಇಷ್ಟ ಆಯ್ತು ಅವ್ರ ಹತ್ರ. ನಿಮ್ಮಂತವ್ರು ನಮಗ್ ಬೇಕು ಆಕ್ಚುಲಿ. ನಂದು ಕೆಲವೊಂದ್ ಜಾಗ ಇದೆ,
ನನ್ನ ಹುಟ್ಟು ಭೂಮಿಯಲ್ಲಿ. ಸೊ ಆ ಭೂಮಿಯಲ್ಲೆಲ್ಲ ನಾನು ಗಿಡ ಬೆಳೆಸ್ತಾ ಇದ್ದೀನಿ. ಗಿಡಗಳು ಬೇಕು ನಿಮ್ ಹೋರಾಟಕ್ಕೆ. ಯಾವಾಗಲೂ ಅಮೆರಿಕಾದಲ್ಲಿ ಕೂಡ ರಕ್ಷಿಸು ನೀನು, ಬೋರ್ಡ್ಗಳು ಹಾಕಿದ್ರೆ ಮರಗಳಿಗೆ ಪಾತಿ ಇಲ್ಲ ಅಂದ್ರೆ ಫೈಟ್ ಫೈಟ್ ಅಂಡ್ ಇನ್ಫಾರ್ಮ್ ಗವರ್ನಮೆಂಟ್ ದಿಸ್ ಇಸ್ ಅನ್ ಟ್ರೂ, ಯು ಡೋಂಟ್ ನೋ ಹೌ ಟು, ಯು ಡೋಂಟ್ ನೋ ಅಗ್ರಿಕಲ್ಚರ್, ಐ ಕೇಮ್ ಫ್ರಮ್ ದ ಅಗ್ರಿಕಲ್ಚರಲ್ ಲ್ಯಾಂಡ್ ಐಸ್ ಅಂತ ಹೇಳು ನೀನು. ನಿಜವಾಗ್ಲೂ ಆಹಾರ ನಿಮ್ಮಂತ ನನಗ್ ಬೇಕು, ಮರಗಳು ನನಗ್ ಬೇಕು. ಮರನೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಬದುಕಕ್ಕಾಗುತ್ತೆ? ಮರ ಇಲ್ಲ ಅಂದ್ರೆ ನೋಡಿ, ಇವತ್ತು ಮಾರ್ಸ್ ಒಂದ್ಸಲ ನೋಡು ಗೂಗಲ್ ಅರ್ತ್ ಅಲ್ಲಿ, ಮಾರ್ಸ್ ಅಲ್ಲಿ 1% ಆಕ್ಸಿಜನ್ ಇದೆ, 1% ಇಂತ ಕಡಿಮೆ ಆಕ್ಸಿಜನ್ ಇದೆ. ಯಾಕೆ ಮರ ಗಿಡ ಇಲ್ಲ, 99.something% ಕಾರ್ಬನ್ ಡೈಆಕ್ಸೈಡ್ ಇದೆ ಆ ಮರ. ಮಾರ್ಸ್ ಪರಿಸ್ಥಿತಿ ನಮಗಾಗತ್ತೆ. ಹೌದು, ನಮಗೆ ಆಕ್ಸಿಜನ್ ಜಾಸ್ತಿ ಬೇಕು. ಸೊ ನಾವು ಮರ ಬೆಳೆಸಬೇಕು. ಸೊ ನಾವೆಲ್ಲ ಐ ಟಿ ಅವರೆಲ್ಲ ನಾವು ಅದನ್ನೇ ಮಾಡ್ತಾ ಇದೀವಿ. ಸೊ ಪ್ರತಿಯೊಬ್ರು ನಾವು ವೀಕೆಂಡ್ಸ್ ಅಲ್ಲಿ ಕಾಲ ಕಳೀತೀವಿ. ಯಾರನ್ನ ದ್ವೇಷ ಮಾಡ್ಬಿಡ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡು. ಕೊಲ್ಲುವುದು ತಪ್ಪು, ಎಲ್ಲರಿಗೂ ಸಾಯುವ ಸಮಯ ಬಂದಾಗ ಸಾಯ್ತಾರೆ. ಓಕೆ, ಕೊಲ್ಲುವುದು ತಪ್ಪು. ಹೌದು, ಕೊಲ್ಲುವುದು ತಪ್ಪು. ತಿನ್ನೋದು ಅವಾಯ್ಡ್ ಮಾಡಿದ್ರೆ ಕೊಲ್ಲೋದು ನಿಲ್ಲುತ್ತೆ ಅಂತಾರೆ ಜನ. ಕೊಲ್ಲೋದು ಅವಾಯ್ಡ್ ಮಾಡಿದ್ರೆ ತಿನ್ನೋದು ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ದುಡ್ಡು ಕೊಡಕ್ಕಾಗದೆ ಅವಾಗ ಇದಾಗುತ್ತೆ. ಒಬ್ರು ಇಷ್ಟು ಸೈನ್ಸ್ ಫಾರ್ವರ್ಡ್ ಆಗಿದೆ, ಒಬ್ರು ಕೂಡ ನೋವಿಲ್ಲದ ಸಾವನ್ನ ಕಂಡುಹಿಡಿಯಕ್ಕಾಗಲಿಲ್ಲ ಇವರಿಗೆ. ತುಂಬಾ ಕ್ರೂಯಲ್ ಡೆತ್ ಮಾಡ್ಕೊಂಡಿದ್ದಾರೆ. ಹೌದು, ನೀವು ಸೈಂಟಿಫಿಕ್ ಆಗಿ ತುಂಬಾ ತಿಳ್ಕೊಂಡಿದ್ದೀರಾ. ನಿಮ್ ವಿಡಿಯೋಸ್ ನಾನು ನೋಡ್ತಾ ಇರ್ತೀನಿ, ನಿಮ್ ರೆಕಾರ್ಡಿಂಗ್ಸ್ ನಾನು ನೋಡ್ತಾ ಇರ್ತೀನಿ. ಲೈಕ್ ನಾನು ನಿಮ್ ಮೇಲೆ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಅವರತ್ರ ನಿಮ್ಮಂತವ್ರು ಭಾರತದ ಹಳ್ಳಿಗಳಲ್ಲಿ ಇಂದಿಗೂ ಇವಾಗ ಕಡಿಮೆ ಆಗಿದೆ. ಪ್ರತಿಯೊಂದು ಮನೆಯಲ್ಲಿ ಹಸು ಸಾಕ್ತಾ ಇದ್ರು. ಹಸು ಸಾಕಿ ಹಸು ಏನಾದರೂ ಮರಣಿಸಿದ್ರೆ, ಎತ್ತು ಮರಣಿಸಿದ್ರೆ, ತುಂಬಾ ಬಡವರನ್ನ ಕರೆದು ಅದನ್ನ ಕೊಡ್ತಿದ್ರು. 4 ಜನ ತಗೊಂಡೋಗ್ಬಿಟ್ಟು ಅದನ್ನ ತಿಂತಿದ್ರು. ಈ ಜಗತ್ತಿನ ಅತಿ ಶ್ರೇಷ್ಠ ಪಂಗಡ ಅದು. ಅವ್ರ ಕಾಲ್ ಮುಟ್ಟಿ ವಂದಿಸ್ತೀನಿ. ಅವರು ಸತ್ತ ಹಸುವನ್ನು ಎತ್ಕೊಂಡೋಗಿ ಅದು ವ್ಯರ್ಥವಾಗದಂಗೆ ಶಿವನಿಗೆ ಪ್ರಿಯವಾದ ಜನಾಂಗ ಅದು. ಅವರನ್ನ ಕಾಲ್ ಮುಟ್ಟಿ ವಂದಿಸ್ತೀನಿ. ಅವರು ತಿಂತ ಇದ್ರು ಅದನ್ನ. ಅವ್ರು ಯಾವತ್ತು ಪ್ರಾಣಿಯನ್ನ ಕೊಂದು ತಿಂತಿರ್ಲಿಲ್ಲ. ಊರಲ್ಲಿ ಯಾವ್ದಾದ್ರು ಪ್ರಾಣಿ ಸತ್ರೆ ಎಲ್ಲರೂ ಹಂಚಿಕೊಂಡು ತಿಂತಿದ್ರು. ಅದು ನಿಜವಾದ ದೇವ ಜನಾಂಗ, ಅದು ನಿಜವಾದ ಪವಿತ್ರ ಜನಾಂಗ. ಅವರನ್ನ ಅಸ್ಪೃಶ್ಯತೆ ಅಂತ ದೂರ ಇಟ್ರು ಜನ. ಆದ್ರೆ ಇವರು ತಿನ್ನುವುದು ತಪ್ಪಲ್ಲ ಅಂತ ಕಲಿಸಿದವರು ಅವರು ನಮಗೆ. ಕೊಲ್ಲುವುದು ತಪ್ಪು ಅಂತ ಅವರ ಮಾತು ಹೇಳುತ್ತೆ. ಇದು ಜಗತ್ತಿನ ಸ್ವಚ್ಛತೆ, ಅದು ನಿಜವಾದ ಸ್ಕ್ಯಾವೆಂಜರ್ ಲೈಫ್, ಪವಿತ್ರತೆ ಅದು. ಇವತ್ತು ಅವ್ರಿಗೆ ಒಳ್ಳೇದಾಗ್ಲಿ, ಅವರೆಲ್ಲ ಚೆನ್ನಾಗಿರ್ಲಿ. ಓಕೆ, ನಿಮಗೂ ಒಳ್ಳೇದಾಗ್ಲಿ, ನೀವು ಚೆನ್ನಾಗಿರ್ಬೇಕು. ಹೇಳಿದ್ದು ಗೋ ಭೋಜನ ಅಂತಲ್ಲ, ಭೀಮ ಹೇಳಿದ್ದು ನರಭೋಜನ ಅಂತಲ್ಲ, ನರಹತ್ಯ ತಪ್ಪು ಅಂತ ಹೇಳ್ದ ಭೀಮ, ಗೋ ಹತ್ಯ ತಪ್ಪು ಅಂತ ಹೇಳ್ದ ಕೃಷ್ಣ. ಕೊಲ್ಬೇಡ್ರು, ನಿಮ್ಗೆ ಅಷ್ಟು ತಿನ್ಬೇಕು ಅಂತ ಆಸೆ ಇದ್ರೆ ಅದು ಸತ್ತ ಮೇಲೆ ತಿನ್ರು ಅನ್ನೋ ಒಂದು ಭಾವನೆ. ವೇಟ್ ಮಾಡ್ಬೇಕು ಕೃಷ್ಣ ಬರೋವರೆಗೂ ಎಲ್ಲಾರು ತಿಂತ ಇದ್ರು. ಕೃಷ್ಣನೇ ನಿಲ್ಸಿದ್ದು ಗೋವನ್ನ ಕೊಲ್ಲುವುದನ್ನ, ಪ್ರಾಣಿಗಳನ್ನ ಕೊಲ್ಲುವುದನ್ನ. ಅದಕ್ಕೆ ಕಾರಣ ಒಂದು ಕತೆ ಇದೆ. ಅದಕ್ಕೆ ಜೈನ ಮುನಿ ನೇಮಿನಾಥ ಅಂತ ಇದ್ದ, 22ನೇ ತಿಂಗಳು. ಆತ ಕೃಷ್ಣನ ತಮ್ಮನಾಗಬೇಕು, ಕೃಷ್ಣನ ಚಿಕ್ಕಪ್ಪನ ಮಗ. ಆ ನೇಮಿನಾಥ ಕೃಷ್ಣ ಜೊತೆಯಲ್ಲಿ ಬೆಳೆದ್ರು. ಇಬ್ಬರು ಅಜಾನುಬಾಹುಗಳು, ಇಬ್ರು. ಆ ಕೃಷ್ಣನ ಶಂಖ ಊದೋ ಶಕ್ತಿ ಇದ್ರೆ ನೇಮಿನಾಥನಿಗೆ ಇತ್ತು, ಕೃಷ್ಣನ ಗದೆ ಎತ್ತ ಶಕ್ತಿ ಇದ್ರೆ ಅದು ನೇಮಿನಾಥನಿಗೆ ಮಾತ್ರ ಇತ್ತು. ಇವರಿಬ್ರು ಜೊತೆಯಲ್ಲಿ ಬೆಳೆದ್ರು, ಆಟ ಆಡ್ಕೊಂಡು ಬೆಳೆದ್ರು. ಕಡೆಗೆ ನೇಮಿನಾಥನ ಮದುವೆ ಫಿಕ್ಸ್ ಆಗುತ್ತೆ. ನೇಮಿನಾಥನ ಮದುವೆ ಫಿಕ್ಸ್ ಆದಾಗ ಇಬ್ರು ಕುದುರೆಗಳ ಮೇಲೆ ಹೋಗ್ತಾರೆ ದಿಬ್ಬಣಕ್ಕೆ. ಒಂದು ಕಡೆ ಆಹಾರ ಕೇಳಿಸುತ್ತೆ, ಆಕ್ರಂದನ ಕೇಳ್ತತ್ತೆ. ನೇಮಿನಾಥ ಕೇಳ್ತಾನೆ, ಏನಿದು ಆಕ್ರಂದನ ಅಂತ. ಹೇ ಏನಿಲ್ಲ ಅಂತ ಕೃಷ್ಣ ಕರ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನ ಒಂದು ಫೆನ್ಸ್ ಒಳಗಡೆ ಹಾಕಿರ್ತಾರೆ, ತುಂಬಾ ದೊಡ್ಡ ದೊಡ್ಡ ಫೆನ್ಸ್ ಒಳಗಡೆ ಮೇಕೆ ಕುರಿ ಇವನ್ನೆಲ್ಲ ಹಾಕಿ. ಅವಾಗ ನೇಮಿನಾಥ ಕೇಳ್ತಾನೆ, ಏನು ಇವನ್ನೆಲ್ಲ ಯಾಕೆ ತರ್ತಿದ್ದಾರೆ ಅಂತ. ಕೃಷ್ಣ ಹೇಳ್ತಾನೆ, ನಿನ್ನ ಮದುವೆಯ ಔತಣಕ್ಕೆ ತರ್ತಿದ್ದಾರೆ. ಅರ್ಥ ಆಯ್ತಾ? ಹೌದಾ, ಔತಣಕ್ಕೆ ಇಷ್ಟೆಲ್ಲ ಪ್ರಾಣಿಗಳನ್ನ ಕೊಲೆ ಮಾಡ್ಬೇಕಾ ನನ್ನ ಮದುವೆಯ ಔತಣಕ್ಕೆ ಅಂತ ಹೇಳಿ
ಅವನು ಆಗಿದ್ರೆ ನನಗೆ ಈ ಮದುವೆನೆ ಬೇಡ ಅಂತ ಹೇಳಿ ಬಿಟ್ಟು ತಪಸ್ಸು ಕೊಟ್ಟೋಗ್ತಾನೆ ಆ ಹುಡುಗ. ಆಗ ತಪಸ್ಸು ಮಾಡಿದವನಿಗೆ ನಿರ್ವಾಣ ಸಿಗುತ್ತೆ. ನಿರ್ವಾಣ ಸಿಕ್ಕಾಗ ಅವನು ನೇಮಿನಾಥ ಅಂತ ಜೈನರ ತೀರ್ಥಂಕರ ಆಗ್ತಾನೆ. ಒನ್ ಆಫ್ ದ 24 ತೀರ್ಥಂಕರಾಸ್ ನೇಮಿನಾಥನ ಕತೆ ಇದು. ಅದು ಆ ಘಟನೆ. ಕೃಷ್ಣ ಕೂಡ ಮಹಾಜ್ಞಾನಿ, ನೇಮಿನಾಥನಷ್ಟೇ ಜ್ಞಾನಿ. ಅವರಿಬ್ರು ನೇಮಿನಾಥ ಕೃಷ್ಣನನ್ನ ಗುರು ಅಂತ ಭಾವಿಸಿರ್ತಾನೆ ಅಲ್ಲಿವರೆಗೂ. ಅದಾದ ನಂತರ ಕೂಡ ಅಷ್ಟೇ. ಆದ್ರೆ ಕೃಷ್ಣ ಸತ್ಯ ಇದು ಅಂತ ಸಾರಿದ್ದು, ಅದರ ಕಾರಣದ ಹಿಂದಿನ ಕತೆ ಇದು. ಇನ್ನು ಮುಂದೆ ಸತ್ತದ್ದನ್ನ ತಿನ್ನಬೇಕು, ಬದುಕಿದ್ದನ್ನ ಕೊಲ್ಲಬಾರದು ಅನ್ನುವ ಒಂದು ವಾದ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಸಂದೇಶ ಕೊಟ್ರಿ, ತುಂಬಾ ಒಳ್ಳೆ ಸಂದೇಶ ಕೊಟ್ರಿ. ಬುದ್ಧ ಕೂಡ ನಿಮ್ಮ ಬುದ್ಧ ಕೂಡ ಅಹಿಂಸಾ ಅಂತ ಸಾರಿದ ಬುದ್ಧ. ಜನ ಅಪಾರ್ಥ ಮಾಡ್ಕೋತಾರೆ ಇವನು ಅಹಿಂಸಾ ಆದ್ರೆ ನಾನ್ ವೆಜ್ ತಿನ್ನೋದಿಲ್ಲ ಅಂತ. ಅದಕ್ಕೆ ಒಬ್ಬ ರಾಜಗೃಹದಲ್ಲಿ ಬುದ್ಧನ ತಟ್ಟೆಗೆ ಪವತಿ ಭಿಕ್ಷಾಂದೇಹಿ ಅಂದ್ರೆ ಅವನನ್ನ ಗೇಲಿ ಮಾಡಲು ಮನೆಯಲ್ಲಿ ಮಾಡಿದ ಒಂದು ಮಾಂಸಾಹಾರದ ತುಣುಕನ್ನ ಹಾಕ್ತಾನೆ ತಟ್ಟೆಗೆ. ಬುದ್ಧ ನಗುತ್ತಾನೆ. ಅವಾಗ ಹೇಳ್ತಾನೆ, ಇವಾಗ ಬಯಲಾದೆ ನೀನು, ತಟ್ಟೆಗೆ ಬಿದ್ದದ್ದನ್ನ ತಿಂತೀನಿ ಅಂತ ಹೇಳಿದ್ಯಲ್ಲ, ಇವಾಗ ತಿನ್ನು ಅಂತಾನೆ. ಅದಕ್ಕೆ ಬುದ್ಧ ಅದನ್ನ ಸೌಮ್ಯವಾಗಿ ಶಾಂತವಾಗಿ ತೆಗೆದುಕೊಂಡು ಬಾಯಲ್ಲಿ ತಿಂತಾನೆ, ಅದೇ ನಗುಮುಖ. ಅದಕ್ಕೆ ಅವನ್ ಕೇಳ್ತಾನೆ, ಇವಾಗ ಆಯ್ತಲ್ಲ ಅಹಿಂಸೆ ಹೆಂಗೆ ನೀನು? ಬುದ್ಧ ಹೇಳ್ತಾನೆ, ನಾನು ಹಿಂಸೆ ಮಾಡಿದೀನ, ನೀನ್ ಕೊಟ್ಟದ್ದನ್ನ ತಿಂದಿದ್ದೀನಷ್ಟೇ. ತಿನ್ನುವ ಪದಾರ್ಥ ಅದು, ನೀನ್ ಕೊಟ್ಟಿದೀಯಾ ನಾನು ತಿಂದಿದ್ದೀನಿ. ಆ ಹಿಂಸೆ ಮಾಡಿದ್ದು ಯಾರು, ಯಾರು ಅದನ್ನ ಕೊಲ್ಲಬೇಕು ಅನ್ನೋ ನಿರ್ಧಾರ ಮಾಡಿದ್ದು, ಅದೆಲ್ಲ ಮುಂದಕ್ಕೆ ಹರಡೋದಿಲ್ಲ. ನೀನು ಆಹಾರ ಅಂತ ಕೊಟ್ಟಿದೀಯಾ, ಭಿಕ್ಷೆ ಅಂತ ಕೊಟ್ಟಿದೀಯಾ, ನಾನು ತಿಂದಿದ್ದೀನಿ. ಇವೆಲ್ಲ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗತ್ತೋ? ಹೌದು, ನಿಮ್ಮಂತ ಗುರುಗಳು ಬೇಕು. ಮತ್ತೆ ಗುರು ಅಂತೀಯ, ನಿಮ್ಮ ಅಪ್ಪ ಗುರು ಇಡಲೇ ಯಾವನ ನೀನು, ನಮ್ಮನ್ನು ಬದುಕೋಕು ಬಿಡಲ್ಲ. ಇವಾಗ ಗುರುಗಳು ಯಾರೋ ಬದುಕ್ತಾ ಇದಾರೆ, ಪಾಪಗಳು ಮಾಡೋ ಮನುಷ್ಯ ಬದುಕ ಗುರು ಆಗೋಕ್ ಸಾಧ್ಯ ಏನು? ನಾವು ಪ್ರತಿನಿತ್ಯ ಗೊತ್ತಿಲ್ಲದೆ ಗೊತ್ತಿದ್ದು ಏನೋ ತಪ್ಪುಗಳು ಮಾಡ್ತಾ ಇರ್ತೀವಿ, ಗುರು ಹೆಂಗೋ ಆಗ್ತೀವಿ? ಸತ್ತ ನಂತರ ಸಾಯುವ ತನಕ ಯಾರು ಡಾಟ್ಲೆಸ್ ಬದುಕು ಬದುಕಿರ್ತಾನೋ ಅವನು ಗುರು ಕಣ ಬಿಡಲಿ. ಹೌದು ಹೌದು ಆರೋಗ್ಯ, ಹೌದು ಆರೋಗ್ಯ, ನೀವು ಕರೆಕ್ಟ್ ಆಗಿ ಹೇಳಿದ್ರೆ. ನಿಮ್ಮಿಂದ ನನಗೆ ತುಂಬಾ ವಿಷಯಗಳು ಗೊತ್ತಾಯ್ತು. ಆಯ್ತು ಬಂಗಾರ, ಧನ್ಯವಾದ. ಈ ಆಡಿಯೋ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.